हाय हेलो फ्रेंड्स, वेलकम टू माय यूट्यूब चैनल रूपा रेसिपीज एंड लाइफ स्टाइल। नानिवत्तु ओंदु सूपर आदंता हेल्दी आदंता ओंदु वीडियो ना माड्ता इदीनी। स्पेशली यारेल्ल तुंबा दप्प इर्तारल्वा नंतर, सो अवरु कूड सिक्कबट्टे यूज आगुत्ते, नानु कूड इदन्न यूज माडि ओळ्ळे रिजल्ट सिक्किरोद्रिंद सो निम्म जोते शेर माड्ता इदीनी। सो इदन्न यारेल्ल तगोबहुदु, हेगे तगोबेकु, एष्टु तगोबेकु, ಹಾಗೆ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು ಅನ್ನೋದು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ। ಸೋ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನೋಡೋಣ। ಹಾಗೆ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ತುಂಬಾನೇ ಯೂಸ್ಫುಲ್ ವಿಡಿಯೋ, ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್। ಸೋ ಬನ್ನಿ ಇದಕ್ಕೆ ಯಾವೆಲ್ಲ ಇನ್ಗ್ರೀಡಿಯಂಟ್ ಬೇಕು ಅನ್ನೋದನ್ನ ನೋಡೋಣ। ಸೋ ಇನ್ಗ್ರೀಡಿಯಂಟ್ಸ್ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲ ಕ್ವಾಂಟಿಟಿ ಸೇಮ್ ಟು ಸೇಮ್ ಆಗಿರಬೇಕು, ಆದರೆ ಬಾದಾಮಿ ಕ್ವಾಂಟಿಟಿ ಮಾತ್ರ ಸ್ವಲ್ಪ ಜಾಸ್ತಿ ಇರಬೇಕು। ಸೋ ಬಾದಾಮಿ ಅಂದರೆ ಹಾಲ್ಬಂಡು ನಾನು ಇಲ್ಲಿ 1 ಕಪ್ ತಗೊಂಡಿದ್ದೀನಿ, ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್ ನಾನು 1/2 ಕಪ್, ಹಕ್ಸೆ ಬೀಜ 1/2 ಕಪ್ಪು ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಮತ್ತು ವಾಟರ್ಮೆಲನ್ ಸೀಡ್ಸ್ 1/2 ಕಪ್ಪು, ಕಲಂಗಡಿ ಬೀಜ, ಹಾಗೆ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ 1/2 ಕಪ್ಪು, ಹಾಗೆ ಬಿಳಿ ಎಳ್ಳು ನಾನಿಲ್ಲಿ 1/2 ಕಪ್ ತಗೊಂಡಿದ್ದೀನಿ, ಒಣ ದ್ರಾಕ್ಷಿ ಸ್ವಲ್ಪ ಸ್ವೀಟ್ ಆಗಿರಲಿ ಅನ್ನೋ ಕಾರಣಕ್ಕೆ 1/2 ಕಪ್ ತಗೊಂಡಿದ್ದೀನಿ, ಹಾಗೆ ಚಯಾ ಸೀಡ್ಸು ತುಂಬಾ ಎಫೆಕ್ಟಿವ್, ಇದು ಕಂಪಲ್ಸರಿ ಬೇಕೇ ಬೇಕು, ಇಲ್ಲಿ 1/2 ಕಪ್ನ ತಗೊಂಡಿದ್ದೀನಿ। ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ। ಸೋ ನಾನಿಲ್ಲಿ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ನಾನು ಇವಾಗ ಬಾದಾಮಿನ ತುಂಬ ಲೋ ಫ್ಲೇಮಲ್ಲಿ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ತುಂಬ ಸೀದೋಗಬಾರ್ದು, ಕಪ್ಪಾಗಬಾರ್ದು। ಸೋ ಕೈ ಬಿಡದಿರ ಪಟ್ ಪಟ್ ಅಂತ ಸೌಂಡ್ ಬರೋವರೆಗೂ ನಾವು ಈ ಥರ ಉರ್ಕೊಬೇಕಾಗುತ್ತೆ। ಸೊ ನೋಡ್ತಾ ಇರ್ಬೋದು ವೈಟ್ ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಕರೆಕ್ಟಾಗಿ ಅದು ಆಗಿದೆ ಅಂತ ಹೇಳಿ ಇವಾಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು। ಹಾಗೆ ಇಲ್ಲಿ ನಾನು ಕುಂಬಳಕಾಯಿ ಬೀಜ, ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸು ನಾನಿಲ್ಲಿ 1/2 ಕಪ್ ತೊಗೊಂಡಿದ್ದೀನಿ, ಇದು ಕೂಡ ಸೇಮ್ ಎಲ್ಲ ಲೋ ಫ್ಲೇಮಲ್ಲೇ ನಾವು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ। ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ಈಗ ರೆಡಿ ಆಗಿದೆ। ಅದೇ ರೀತಿ ನಾನಿವಾಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ, ನೀವು ಸಪ್ರೇಟ್ ಸಪ್ರೇಟ್ ಆದರೂ ಹಾಕೋಬೋದು, ಇಲ್ಲ ಒಂದೇ ಪ್ಲೇಟ್ಗೆ ಹಾಕಿದ್ರು ಪರವಾಗಿಲ್ಲ। ಇಲ್ಲಿ ನಾನು ವಾಟರ್ಮೆಲನ್ ಸೀಡ್ಸ್, ಕಲಂಗಡಿ ಹಣ್ಣದ ಬೀಜ, ಹಾಗೆ ಸೂರ್ಯಕಾಂತಿ ಬೀಜನ ನಾನು ಎರಡೂ ಒಟ್ಟಿಗೆ ಹಾಕಿ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ। ಸಪ್ರೇಟ್ ಸಪ್ರೇಟ್ ಆದರೂ ನೀವು ಮಾಡ್ಕೋಬೋದು, ಈ ಥರ ಮಾಡೋದ್ರಿಂದ ಏನಂದರೆ ಸೇಮ್ ಅದು ಒಂದು ಸೈಜ್ ಬಂದು ಸೇಮ್ ಇರೋದ್ರಿಂದ ಒಂದೇ ಈವನ್ನಾಗಿ ನಮಗೆ ರೋಸ್ಟ್ ಆಗುತ್ತೆ। ಸೊ ಈಗ ಫೈನಲಿ ಇದು ಕೂಡ ಆಗಿದೆ, ಇದು ಕೂಡ ಅಷ್ಟೇ ನಮಗೆ ಬೇಗ ಗೊತ್ತಾಗುತ್ತೆ ಯಾವ ರೀತಿ ರೋಸ್ಟ್ ಆಗಿದೆ ಅಂತ। ಸೊ ನೀವು ನೋಡ್ತಾ ಇರ್ಬೋದು ಒಂದು ಈವೆಂಟ್ ಆಗಿ ಒಂದು ನಮಗೆ ತಿಂತಾ ಇದ್ದರೆ ಒಂದು ಫ್ಲೇವರ್ಫುಲ್ ಆಗಿರಬೇಕು, ಅದಕ್ಕೋಸ್ಕರ ಫೈನಲಿ ನಾನಿಲ್ಲಿ ಸಿನಿಮಮ್ ಅಂದರೆ ಎಳ್ಳು ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜನ ಒಟ್ಟಿಗೆ ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ। ಅವೆರಡೂ ಕೂಡ ಅಷ್ಟೇ ಚಿಟ ಚಿಟ ಪಟ ಪಟ ಅನ್ನಬೇಕು, ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಮಗೆ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ತಿನ್ನಬೇಕಾದ್ರೆ ಹಸಿ ಹಸಿ ಆಗಿರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ಇದು। ಸೊ ಇದು ಕೂಡ ಈಗ ಫೈನಲಿ ಆಯಿತು, ನನ್ನ ಪ್ಲೇಟು ಸ್ವಲ್ಪ ಚಿಕ್ಕದಾಯಿತು, ನೀವು ಸ್ವಲ್ಪ ದೊಡ್ಡ ಪ್ಲೇಟ್ಗೆ ಹಾಕ್ಕೊಳ್ಳಿ ಬೇಗ ಹಾರುತ್ತೆ। ಹಾಗೆ ಇಲ್ಲಿ ಒಣ ದ್ರಾಕ್ಷಿ ನೀವು ಡೈರೆಕ್ಟಾಗಿ ಕೂಡ ಹಾಕ್ಬೋದು, ಆದರೆ ನಾನು ಇಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಒಣ ದ್ರಾಕ್ಷಿನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸೊ ಅದಕ್ಕೋಸ್ಕರ ನೀರಂಶ ಬಿಟ್ಕೋಬಾರ್ದು, ಸ್ವಲ್ಪ ನೀರಂಶ ಎಲ್ಲ ಡ್ರೈ ಆಗಲಿ ಅಂತ ಅದು ಕೂಡ ಈಗ ರೋಸ್ಟ್ ಮಾಡ್ಕೊತಾ ಇದ್ದೀನಿ। ಯಾವುದೇ ಕಾರಣಕ್ಕೂ ನೀವು ಗೋಡಂಬಿನ ಯೂಸ್ ಮಾಡೋದಕ್ಕೆ ಹೋಗಬೇಡಿ। ಸೊ ಚಯಾ ಸೀಡ್ಸ್ನ ನಾನಿಲ್ಲಿ ರೋಸ್ಟ್ ಮಾಡ್ತಾ ಇಲ್ಲ, ಮೇಯ್ನ್ಲಿ ಅದನ್ನು ನಾವು ಹಾಗೆ ಹಾಕ್ಕೋಬೇಕಾಗುತ್ತೆ, ರೋಸ್ಟ್ ಮಾಡಿದ್ರೆ ಅದರಲ್ಲಿರುವಂಥ ಒಂದು ನಮಗೆ ಯೂಸ್ಫುಲ್ ಆದಂಥ ಒಂದು ವಿಟಮಿನ್ ಹೋಗ್ಬಿಡುತ್ತೆ। ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಹಾಕಿಲ್ಲಿ, ಎಲ್ಲ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಸೊ ಇಷ್ಟೇ ಒಂದು ಈಸಿ ಮೆಥಡು, ಪ್ರಿಪ್ರೇಷನ್ ಕೂಡ ಈಸಿಯಾಗಿದೆ, ಹೆಲ್ತಿ ಅಂದು ನಮ್ಮ ತುಂಬಾ ಹೆಲ್ತ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ। ಸೊ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ। ಸೊ ಈಗ ನೆಕ್ಸ್ಟು ಇದರ ಬೆನಿಫಿಟ್ಸ್ ಏನು, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಇದು ಯೂಸ್ ಮಾಡೋದ್ರಿಂದ ನಮ್ಮ ಫ್ಯಾಟ್ ಯಾವ ರೀತಿ ಕಡಿಮೆ ಆಗುತ್ತೆ, ಎಷ್ಟು ಯೂಸ್ ಮಾಡಬೇಕು, ಯಾವ ಟೈಮಿಗೆ ತೊಗೊಬೇಕು ಅನ್ನೋದನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಸೊ ಮೊದಲನೇದಾಗಿ ಈ ಸೀಡ್ಸಲ್ಲಿ ತುಂಬ ಸೋರ್ಸಸ್ ಆಫ್ ಫೈಬರ್ ಇದೆ ನಮಗೆ, ಹಾಗೆ ಇದರಲ್ಲಿ ಹೆಲ್ದಿ ಫ್ಯಾಟ್ ಕೂಡ ಇದೆ, ಹಾಗೆ ನಿಮ್ಮ ಬಾಡಿಗೆ ಬೇಕಾದಂಥ ಇಂಪಾರ್ಟೆಂಟ್ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ। ಹಾಗೆ ಇದು ನಮ್ಮ ಬಾಡಿಯಲ್ಲಿನ ಬ್ಲಡ್ ಶುಗರು, ಯಾರಿಗೆಲ್ಲ ಶುಗರ್ ಇರುತ್ತಲ್ವ ಸೊ ಅವರಿಗೆ ಬಾಡಿಯಲ್ಲಿ ಬ್ಲಡ್ ಶುಗರ್ ಕೂಡ ಕಡಿಮೆ ಮಾಡುತ್ತೆ, ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಹಾಗೆ ಬ್ಲಡ್ ಪ್ರೆಷರ್ನ ಕೂಡ ಕಡಿಮೆ ಮಾಡುತ್ತೆ, ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು। ಸೊ ನೀವೀಗ ತಿಳ್ಕೊಂಡ್ರಲ್ವ ಈ ಸೀಡ್ಸ್ನ ಬೆನಿಫಿಟ್ಸ್ ಏನು ಅಂತ। ಸೊ ಈ ಸೀಡ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಬಾಡಿ ಫ್ಯಾಟ್ನ, ಕೊಲೆಸ್ಟ್ರಾಲ್ನ ಯಾವ ರೀತಿ ಕಡಿಮೆ ಮಾಡೋದು ಅನ್ನೋದನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ। ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಒಂದು ಗಾದೆ ಮಾತೆ ಇದೆ, ಸೊ ಅದೇ ರೀತಿಯೇ ಗುಡ್ ಫ್ಯಾಟು ಬ್ಯಾಡ್ ಫ್ಯಾಟ್ ಮೇಲೆ ಫೈಟ್ ಮಾಡಿ ಹೊರಗಡೆ ಆಗುತ್ತೆ। ಸೊ ಆ ಗುಡ್ ಫ್ಯಾಟ್ ಬಂದು ನಮ್ಮ ಸೀಡ್ಸಲ್ಲಿ ಇರೋದ್ರಿಂದ ನಮ್ಮ
ಬಾಡಿಯಲ್ಲಿ ಇರುವಂಥ ಕೆಟ್ಟ ಫ್ಯಾಟ್ನ ಟಾಕ್ಸಿನ್ ರೂಪದಲ್ಲಿ ನಮಗೆ ಹೊರಗಡೆ ಹಾಕುತ್ತೆ. ಸೊ ಆವಾಗ ಈಸಿಯಾಗಿ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟು ಹೊರಗಡೆ ಹೋಗುತ್ತೆ. ಅಷ್ಟೇ ಒಂದು ಸಿಂಪಲ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ಇದು ಯೂಸ್ ಮಾಡೋದ್ರಿಂದ. ಸೊ ಫೈಬರು ಮತ್ತು ಪ್ರೋಟೀನು ತುಂಬ ಇರೋದ್ರಿಂದ ನಮ್ಮ ಬಾಡಿಗೆ ಟಾಕ್ಸಿನ್ ಎಲ್ಲ ಹೊರಗಡೆ ಹೋಗಬೇಕು ಅಂದರೆ ಫೈಬರ್ ಕಂಟೆಂಟ್ ಬೇಕೇ ಬೇಕು. ಆ ಫೈಬರ್ ಕಂಟೆಂಟ್ ಈ ಸೀಡ್ಸಲ್ಲಿ ಇರೋದ್ರಿಂದ ತುಂಬ ಈಸಿಯಾಗಿ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಸೊ ನೋಡಿದ್ರಲ್ವಾ, ಹಾಗೆ ಇದನ್ನ ಯಾವ ಟೈಮಲ್ಲಿ ತೊಗೊಬೇಕು ಅಂತ ನೀವು ನೋಡೋದಾದರೆ ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಟೈಮಲ್ಲಿ ತೊಗೊಳೋದಕ್ಕೆ ಹೋಗಬೇಡಿ, ಹಾಗೆ ನೈಟ್ ಟೈಮಲ್ಲಿ ತೊಗೊಳೋದಕ್ಕೆ ಹೋಗಬೇಡಿ. ಮಿಡ್ ಮಾರ್ನಿಂಗ್ ಅಂದರೆ ಒಂದು 11-12 o'clock ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ಒಂದು ಟೇಬಲ್ ಸ್ಪೂನ್ ಇದನ್ನು ನೀವು ತೊಗೊಳೋದ್ರಿಂದ ಯಾವ ರೀತಿ ಕೂಡ ತೊಗೊಬೋದು. ನೀವು ಫುಡ್ಡಲ್ಲಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಸಲಾಡಲ್ಲಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗೆ ತಿನ್ಬೋದು, ಸೂಪರಾಗಿರುತ್ತೆ. ಸೊ ಹಾಗೆ ಈವ್ನಿಂಗ್ ಕೂಡ ಒಂದು ಕಪ್ ಗ್ರೀನ್ ಟೀ ಜೊತೆ ಒಂದು ಟೇಬಲ್ ಸ್ಪೂನ್ ಇದು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಕೂಡ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರ ಬೆನಿಫಿಟ್ಸ್ ಏನು, ಯೂಸ್ಫುಲ್ ಏನು ಅಂತ. ಈಗ ಫೈನಲಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾರ್ಟ್ಗಳಲ್ಲಿ, ಪ್ರಾವಿಷನ್ ಸ್ಟೋರಲ್ಲಿ ಈಸಿಯಾಗಿ ಅವೈಲಬಲ್ ಇದೆ. ಇದನ್ನು ತಂದು ಈ ಥರ ಪ್ರಿಪೇರ್ ಮಾಡ್ಕೊಂಡು ತಿಂದರೆ ತುಂಬಾ ಯೂಸ್ಫುಲ್ ಇದೆ. ಹಾಗೆ ಯಾವುದೇ ಕಾರಣಕ್ಕೂ ರೆಡಿಮೇಡ್ ಸೀಡ್ಸ್ ಅಂತ, ಮಿಕ್ಸ್ ಸೀಡ್ಸ್ ಅಂತ ಸಿಗುತ್ತೆ. ಸೊ ಅದನ್ನು ತರೋದಕ್ಕೆ ಹೋಗಬೇಡ್ರಿ, ಅದರಲ್ಲಿ ಪ್ರಿಸರ್ವೇಟಿವ್ ಅದೆಲ್ಲ ಹಾಕಿರೋವಂಥ ಚಾನ್ಸಸ್ ಇರುತ್ತೆ. ನೀವೇ ಮನೆಯಲ್ಲಿ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ತುಂಬ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಲಾಂಗ್ ಟೈಮ್ ಕೂಡ ಬರುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು, ಹೊರಗಡೆ ಕೂಡ ಇಡ್ಬೋದು, ಯಾವುದೇ ರೀತಿ ಹಾಳಾಗೋದಿಲ್ಲ. ಸೊ ನನಗೆ ತಿಳಿದಿರುವಷ್ಟು ನಿಮಗೆ ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಇದು ತುಂಬಾ ಯೂಸ್ಫುಲ್ಲು, ನಾನು ಕೂಡ ತುಂಬಾ ಮಾಡಿಟ್ಕೊಂಡು ಇದನ್ನು ತಿಂತ ನಾನ್ ವೆಯ್ಟು ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ. ವಿತ್ ಡಯೆಟ್ ಫಾಲೋ ಮಾಡಿದ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆ ಫ್ರೆಶ್ ಫ್ರೂಟ್ಸು ಮತ್ತು ಫ್ರೆಶ್ ವೆಜಿಟೇಬಲ್ಸು, ಸೊಪ್ಪು, ತರಕಾರಿಗಳು ಎಲ್ಲ, ನೀರು ತುಂಬ ಜಾಸ್ತಿ ಕುಡಿಯೋದ್ರಿಂದ ಇದೆಲ್ಲ ನೀವು ಫಾಲೋ ಮಾಡಿದಾಗ, ಹಾಗೆ ಒಂದು 10 ನಿಮಿಷ ಎಕ್ಸಸೈಸು ಅದೆಲ್ಲ ಮಾಡಿದಾಗ ಈಸಿಯಾಗಿ ನಮ್ಮ ಫ್ಯಾಟು ಕಡಿಮೆ ಆಗುತ್ತೆ, ನಾವು ಸ್ಲಿಮ್ ಆಗಿ ಸೂಪರಾಗಿ ಕಾಣಿಸ್ತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋ ಸೂಪರ್ ಸೀಡ್ಸ್ ಬಗ್ಗೆ. ಸೊ ನಿಮಗೂ ಕೂಡ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವ ನನ್ನ ಎಲ್ಲ ವಿಡಿಯೋನು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.